ಒಂದು ನಿಮಿಷ ಟೈಮ್ ಕೊಡ್ತೀನಿ. ನಿಮ್ಮ ಅಹೋರಾತ್ರ ಅವರೇ, ನಾವು ಕರ್ನಾಟಕ ಸಿಂಹಗಾರ್ಜುನ ವೇದಿಕೆ ರಾಜ್ಯಾಧ್ಯಕ್ಷ ಪ್ರಸನ್ನ ಕುಮಾರ್ ಸ್ವಾಮಿ ಅಂತ. ಟೈಮ್ ಕೊಡ್ತೀನಿ, ಏನ್ ಹೇಳ್ತೀನಿ ಹೇಳ್ಕೋ. ಏನು ಇಲ್ಲ, ನಿಮ್ಮಂತ ಅವರು ಈಗ ನನಗೆ ಪರಿಚಯ ಆಗಿ ನಿಮ್ಮ ಮುಖಪುಟ ನೋಡಿದ್ದವ್ರು ನಾನೇ ಧನ್ಯವಂತ. ಹಲೋ ಅಹೋರಾತ್ರ ಅವರೇ. ಇವೆಲ್ಲ ಬೇಡ್ವಾ, ಶುರುವಾತಲ್ಲಿ ಹಿಂಗ್ ಹೇಳಿ ಮತ್ತೆ ನೀವು ನಾಟ್. ಇಲ್ಲ ಇಲ್ಲ, ನಾನು ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದ್ದೀನಿ. ನಾನು ಒಂದು ಸಂಘಟನೆ ಅಧ್ಯಕ್ಷನಾಗಿ ನಾನು ನಿಮ್ಮ ಅಭಿಮಾನಿ ಆಗಿದ್ದೀನಿ. ಮರ ಕಡಿಯೋದು ನಿಮ್ಮನ್ನ ಕಿಚ್ಚ ಸುದೀಪ್ ಮಾಡಿದಾಗ ನಾನು ಇದ್ದಿದ್ರೆ ನಾನು ನಿಮ್ ಬೆನ್ನೆಲುಬಾಗಿ ಬರ್ತಾ ಇದ್ದೆ. ಆದ್ರೆ ನಮಗೂ ನಿಮ್ಗೂ ಅಂತರ ಇತ್ತು. ನಾವೆಲ್ಲಾನು ಅವನಿಗೆ ಕೆಟ್ಟದಾಗಿ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಮೊನ್ನೆ ರಮ್ಯ ಆಡೋಕ್ ಬಾ ಅಂತ ಹೇಳಿ ಕರೆದಿರ್ತಂತ ವ್ಯಕ್ತಿಗಳು ನಾವು. ಏ ಇಲ್ಲ, ನಾನು ಅಧ್ಯಕ್ಷರನ್ನೆಲ್ಲ ಮಾತಾಡಲ್ಲ, ನಾನು ಸಾಮಾನ್ಯ ಜನಗಳು. ಸಾಮಾನ್ಯ ನಾನು ನಿಮ್ಮ ಅಭಿಮಾನಿ ಸಾಮಾನ್ಯ ಮನುಷ್ಯ. ಅಹೋರಾತ್ರ ಅಹೋರಾತ್ರ ಅವರ ಇಟ್ಕೊಂಡು ನನ್ನ ಹತ್ರ ಬರ್ಬೇಡಪ್ಪ. ಇಲ್ಲ ಇಲ್ಲ, ಹೇಳಿ ಮಾತಾಡಿ ಅಹೋರಾತ್ರ. ದಯವಿಟ್ಟು ಕರೆ ಸ್ಥಗಿತ ಮಾಡಬೇಡಿ. ನಿಮ್ಮ ಹತ್ರ ತಿಳ್ಕೊಳ್ಳೋದು ನಮ್ಮಂತ ಅವ್ರು ಬೇಕಾದಷ್ಟಿದೆ. ಅಹೋರಾತ್ರ ಅವರೇ, ಇವತ್ತು ಒಂದು ಪುಣ್ಯದ ಕೆಲಸ ಮಾಡ್ತಾ ಇದ್ದೀವಿ, ನಿಮಗ್ ತಿಳಿಸ್ಬಿಟ್ಟು ನಿಮ್ಮ ನೆರಳೆಲ್ಲ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು. ನಾನು ದೊಡ್ಡ ಮನುಷ್ಯ ಅಲ್ವೇ ಅಲ್ಲ, ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಏನು ಇಲ್ಲ, ಈ ಕಾಡಲ್ಲಿ ಕೋತಿಗಳಿದ್ದು ಊರಲ್ಲಿರೋ ಕೋತಿಗಳನ್ನ ಕಚ್ಚಾಡ್ತಾ ಇದ್ದಾವೆ, ಆಹಾರ ಇಲ್ದಿರ ನಮ್ಮೂರಲ್ಲಿ. ಹೌದು, ಅದಕ್ಕೆ ಹೋಗ್ಬಿಟ್ಟು ಕಾಡಲ್ಲಿರ್ತಕ್ಕಂತ ಕೋತಿಗಳಿಗೆ ನಾವು ಹಣ್ಣು ರೊಟ್ಟಿ ಕೊಟ್ಟು ನೀರು ಉಣಿಸೋ ಕಾರ್ಯಕ್ರಮಕ್ಕೆ ಚಾಲನೆ ಮಾಡ್ತಾ ಇದ್ದೀವಿ ಇವತ್ತು. ತುಂಬಾ ಒಳ್ಳೆ ಕೆಲಸ. ಇನ್ನೊಂದು, ನಮ್ಮೂರು ದೊಡ್ಡೂರು ಕರಪ್ನಹಳ್ಳಿ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ, ಕಾಡಂದಿ ಜಿಂಕೆ ನವಿಲುಗಳಿಗೆ ನೆನ್ನೆ ಎಲ್ಲ ಮೊನ್ನೆ ಹೋಗಿ ತೊಟ್ಟಿ ಕಟ್ಟು ನೀರ್ ಬಿಟ್ಟಿದ್ದೀವಿ. ಅದೊಳ್ಳೆ ಕೆಲಸ. ಬಟ್ ಮತ್ತೆ ಇವಾಗ ಆಹಾರ ಕೊಡೋದು ಕಂಟಿನ್ಯೂ ಮಾಡಿ, ಮತ್ತೆ ಅಲ್ಲಿ ಹಣ್ಣು ಹಂಪಲು ಮರಗಳನ್ನ ಬೀಜವಾಪನ ಮಾಡಿ. ಆ ಮರಗಳನ್ನ ನಾವು ಯಾರು ಮನುಷ್ಯ ಮುಟ್ಟಬಾರದು, ಆ ಕೋತಿಗಳಿಗೆ ಸಂಬಂಧಿಸಿದ್ದು ಅಂತ ಹೇಳಿ ಮಾಡಿ ಒಳ್ಳೇದಾಗತ್ತೆ. ಅಹೋರಾತ್ರ ಅವ್ರೆ, ನಾವು ನಿಮ್ಮನ್ ಭೇಟಿ ಆಗ್ಬೇಕು, ಎಲ್ಲಿ ಸಿಗ್ತೀರಾ? ಇಲ್ಲ ನೀವು ನಮ್ ಕೋಲಾರ ಜಿಲ್ಲೆಗೆ ಒಂದ್ ಸಾರಿ ಬಂದು ಹೋಗ್ಬೇಕು. ಏಯ್, ನಿಮ್ಮೂರಲ್ಲೇ ಹುಟ್ಟಿದವ ನೀವು? ಯಾವ ಊರು? ಪಾತಪಾಳ್ಯ. ಪಾತಪಾಳ್ಯ ಮಾಲೂರ್ ಹತ್ರ ಹಳೆ ಪಾಳ್ಯ ಅಲ್ಲ, ಬಾಗೇಪಲ್ಲಿ ತಾಲೂಕು. ದಯವಿಟ್ಟು ನೀವು ನಮ್ಮ ಕಡೆ ಬರ್ಬೇಕು. KGF ಬಂಗಾರಪೇಟೆ ತುಂಬಾ ಗುಡ್ಡಗಾಡು ಪ್ರದೇಶ ಇದೆ. ಕೆಲವರು ತಿಳುವಳಿಕೆ ಇಲ್ಲ, ಮೂಳು ಜನರಿದ್ದಾರೆ. ನಿಮ್ಮಂತ ಅವ್ರು ನಮ್ ಜೊತೆ ಬಂದು ಒಂದ್ ಸಾರಿ ಅವ್ರಿಗೆ ತಿಳುವಳಿಕೆ ಹೇಳ್ಬಿಟ್ಟು ಅದ್ರ ನಮ್ಗೆ ಸಮಾಧಾನ ಆಗುತ್ತೆ. ಏ ಅಂತ ಮೂರ್ಖ ದೊಡ್ಡ ವ್ಯಕ್ತಿ ಅಲ್ಲ ಅವ್ರ ಹತ್ರ, ಇವನೊಬ್ಬ ಮೂರ್ಖ. ಅಹೋರಾತ್ರ ದೊಡ್ಡ ವ್ಯಕ್ತಿ ಅಲ್ಲ, ಅಹೋರಾತ್ರ ಯಾರು ಅಂತ ಹೇಳ್ಬಿಟ್ಟು ಅವ್ನ ಯಾರೋ ಕೆಟ್ಟ ವ್ಯಕ್ತಿಗೆ ಏನು ಮಾಡಿದಂತ ಅಹೋರಾತ್ರ ಇವತ್ತು ಭಾರತ ದೇಶದಲ್ಲ ಗೊತ್ತಾಗೋಗಿದೆ ಅಹೋರಾತ್ರ ಯಾರು ಅಂತ. ನಾವು ನೀವ್ ಹೇಳೋಷ್ಟಿಲ್ಲ. ಹೌದಾ? ನಂಗೆ ಗೊತ್ತಿಲ್ವಲ್ಲ ಪಿ ಮಾತು. ನಿಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಚಿಕ್ಕ ಹುಡುಗನಿಂದ ಹಿಡಿದು 60-70 ವರ್ಷದ ಹೆಂಗಸರನ್ನ ಕೇಳಿದ್ರು, ಯಾರಪ್ಪ ಪುಣ್ಯಾತ್ಮ ಅಹೋರಾತ್ರ ಮರ ಉಳಿಸ್ತಾನೆ, ಜೀವ ಉಳಿಸ್ತಾನೆ, ದೇವ್ರ ಬಗ್ಗೆ ಜ್ಞಾನ ಹೊಂದಿದ್ದಾನೆ, ಇಷ್ಟು ದಿವಸ ಎಲ್ಲಿದ್ರು ಅಂತ ಕೇಳ್ತಾ ಇದ್ದಾರೆ ನಮ್ಮನ್ನೆಲ್ಲ. ನಾವೆಲ್ಲ ನಿಮ್ಮ ಅಭಿಮಾನಿಗಳಾಗಿ ಹೋಗಿದ್ದೀವಿ. ಹೌದಾ ಬಂಗಾರ? ಹೌದು ಅಹೋರಾತ್ರ ಅವರೇ. ಆದ್ರೆ ನೀವು ನಮ್ಗೆ ಬೆಳಿಗ್ಗೆ ಸಿಕ್ಕಿದ್ರಲ್ಲ ಹೊಸ ವರ್ಷದ ದಿವಸ, ನಮ್ಗಿನ್ನೂ ಆಯುಷನ್ನು ಮುಂದಕ್ಕೆ ಹೋಗಿದೆ ಅನಿಸ್ತಾ ಇದೆ. ಏ ಇಲ್ಲಪ್ಪ, ನಿನ್ ಮಾತಲ್ಲೇ ಪವಿತ್ರ. ಯಾವಾಗ ಕೋತಿಗೆ ಕೇಳಿಲ್ಲೇ ಮಧ್ಯ ಮಾತಾಡ್ಬೇಡ. ಕೋತಿಯ ಪಾದ ಪೂಜೆ ಮಾಡಬೇಕಣ್ಣ, ಕೋತಿಯೂ ನಮ್ಮ ಮನ ದೇವರಣ್ಣ, ಕೋತಿಯ ಪಾದ ಪೂಜೆ ಮಾಡಬೇಕಣ್ಣ. ಈ ಜಗತ್ತಿನಲ್ಲಿ ಕೋತಿಗಳು ಖಾಲಿಯಾದ್ರೆ ಜಗತ್ತೇ ಧ್ವಂಸ ಆಗತ್ತಂತೆ. ಕೋತಿಗಳು ಯಾವಾಗ ಪಾರ್ಲಿಮೆಂಟ್ ಅಲ್ಲಿ ಕೋತಿಗಳನ್ನ ಹಿಡಿಸಿದ್ರು ಆವಾಗಿಂದ ಪಾರ್ಲಿಮೆಂಟ್ ಗೆ ತೊಂದರೆ ಶುರುವಾಯ್ತು. ಕೋತಿಗಳನ್ನ ವಿಕೃತವಾಗಿ ಹಿಡಿಸಿದ್ರು, ಬೇರೆ ರೀತಿ ಏನಾದ್ರೂ ಮಾಡಬಹುದಾಯ್ತು. ಕೋತಿಗಳನ್ನ ಹಿಡಿಸಿದ ಊರಲ್ಲಿ ಮಳೆ ಬರೋದಿಲ್ಲ ಗೊತ್ತಾ ನಿಂಗೆ? ಬೋನುಗಳಾಕಿ ಹಿಡಿಸ್ತಾ ಇದ್ರು ಹಳ್ಳಿಗಳಲ್ಲಿ, ಮಳೆ ನಿಂತೋಗ್ತಾ ಇತ್ತು. ಕೋತಿ ಇಲ್ಲದ ಜಾಗದಲ್ಲಿ ಮಳೆ ಇರೋದಿಲ್ಲ. ಹಾಗಾಗಿ ಕೋತಿಗಳ ಸಂಖ್ಯೆ ನಾವು ಬೆಳೆಸಕ್ಕೂ ಹೋಗ್ಬಾರ್ದು, ಇಳಿಸೋಕ್ಕೂ ಹೋಗ್ಬಾರ್ದು, ಅದಷ್ಟಕ್ಕದೇ ಬೆಳೀಬೇಕು. ಆ ಕೋತಿಗಳ ಸೇವೆಗೆ ಯಾವಾಗ ನೀನ್ ನಿಂತಿಯೋ ಅವಾಗ್ಲೇ ನಿನ್ ದೇವ್ರು ಅಂತ ಗೊತ್ತಾಯ್ತು. ನೀನ್ ಒಳ್ಳೆ ಮನುಷ್ಯ ಮಾಡು. ಅದಕ್ಕೆ ಪ್ರೇರಣೆ ನಮ್ಮ ಅಹೋರಾತ್ರವರು. ಇವನಿಗೂ ಅದಕ್ಕೇನ್ ಸಂಬಂಧ? ಒದ್ದಾಕ್ಬಿಡ್ತೀನಿ ನೋಡು. ಹಾಗೆಲ್ಲ ಅಹೋರಾತ್ರ ಅವರೇ, ಒಬ್ಬ ಗುರು ಅನ್ನೋದು ಇರ್ತಾನೆ ಒಬ್ಬ ಶಿಷ್ಯನಿಗೆ. ಎಲ್ಲಾ ಮಾಡೋದಕ್ಕೆ ಶಿಷ್ಯನ ಕೈಯಲ್ಲಿ ಸಾಧ್ಯವಿಲ್ಲ. ಗುರು ಅನ್ನೋರು ನೀವು ಮರ ಕಡಿಬಾರ್ದು ಅದು ಇದು ಅಂತ ಹೇಳಿದ್ವಿ, ಮರಕ್ಕೆ ನಮ್ಗೊಂದು ಪ್ರೇರಣೆ ಆಯ್ತು. ಅಹೋರಾತ್ರ ಅವರು ಮರ ಕಡಿಬಾರ್ದು ಅಂತ ಹೇಳಿದ್ದಾನೆ ಅಂತ ಕಡಿಯೋರ್ಗೆಲ್ಲ ಕಡಿವಾಣ ಆಗ್ತಾ ಇದ್ದೀವಿ. ಹೌದು, ಧೈರ್ಯವಾಗಿ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ತಲೆನೇ ಕೆಡಿಸ್ಕೋಬೇಡಿ. ಏಯ್ ಮರ ಕಡಿಬೇಡ ಅಂತ ಹೇಳೋ ಧೈರ್ಯ ಇರ್ಲಿ ನಿಮ್ಗೆ.
ಮತ್ತೆ ಆಯ್ತವ್ರ ನೀವು ಮತ್ತೆ ನೀವು ನಮ್ ಮರ ಬೆನ್ನೆಲ್ಬ ಆಗಿರೋವಾಗ ಮರ ನಮ್ಗೇನು ಭಯ? ಉಳಿಸಿದ್ರೆ ಕೋತಿ ಉಳಿಯುತ್ತೆ, ಯಾಕಂದ್ರೆ ಮರಗಳಿರೋ ಕಡೆ ದೇವ್ರ ಕೋತಿನ ಕಳಸ ಕಳಿಸ್ತಾರೆ. ನೀನು ಒಳ್ಳೆ ಕೆಲಸ ಮಾಡ್ತಾ ಇದೀಯ ಬಂಗಾರು, ನೀನ್ ಮಾಡಪ್ಪ. ಅದಕ್ಕೆ ನಾನು ನಿಮ್ಮನ್ನ ಆಲಿಂಗನ ಮಾಡ್ಕೋಬೇಕು ಒಂದ್ಸಾರಿ, ನಿಮ್ ಕೈಯನ್ನು ಕುಲುಕ್ಕೋಬೇಕು. ಯಾವಾಗ ದೇವ್ರು ಮಾಡ್ತಾರ ಬಿಡೋ, ಪ್ರತಿಯೊಂದು ನಾವು ಪ್ಲಾನ್ ಮಾಡಬಾರ್ದು ಇಲ್ಲ ನೀವು ಬರ್ತೀನಂದ್ರೆ ಒಂದು ಕಾರ್ಯಕ್ರಮ, ಮತ್ತೆ ಇನ್ನೊಂದು ಜಾಗದಲ್ಲಿ ತೊಟ್ಟಿಗಳಿಟ್ಟು ಜಿಂಕೆ ನೋಡೋ. ಕಾಡಂದಿಗೆ ನೀರು ನಿಮ್ ಕೈಯಿಂದ ಬಿಡೋ ಕಾರ್ಯಕ್ರಮಕ್ಕೆ ನಾನ್ ಚಾಲನೆ ಕೊಡ್ತೀನಿ. ಅಂತವೆಲ್ಲ ಇಷ್ಟ ಆಗಲ್ವ ಅವ್ರ ಹತ್ರನಿಗೆ? ಇಲ್ಲ ಬರಬೇಕು ಆಹಾರ ನೀನೇ ಹತ್ರ ಅವ್ರು, ಮಾಡಿದ್ರೆ ಏನೋ ಆಹಾರ ಹತ್ರ ಬಾಲ್ಯ ಅವ್ರಿಗೆ ನೋಡೋ. ಅಲ್ಲ ನೀನ್ ಅಲ್ಲ ಮದ್ಯ ಆಹಾರ ಹತ್ರ ಮಾತಾಡ. ಅವ್ರಿಗೆ ಅಹೋರಾತ್ರ ಅಂದ್ರೆ ಏನ್ ಗೊತ್ತಾ? ಹಣವಿಲ್ಲದ, ಹಣವಲ್ಲದ, ಹಣ ಬಳಸದ, ಹಣ ಬಯಸದ ಒಂದು ಸಂಘಟನೆಯನ್ನ ಕಟ್ಟಿ ಹಾಕಿದವನು. ಅಲ್ಲಿರೋ ಹತ್ತಿರದಲ್ಲಿರೋನ್ನ 900 ಎಕರೆ ಒಳಗಿರೋನ್ನ ಕರ್ಕೊಂಬಂದು ಅವ್ರ ಕೈಲಿ ಮಾಡ್ಬೇಕು, ಒಬ್ಬ ಕಾಮನ್ ಮ್ಯಾನ್ ಕೈಲಿ. ಅಂತದ್ ವಿನ ಇವನ್ ಯಾವನ ಇವನು ಅಹೋರಾತ್ರ ಕೆಲ್ಸಕ್ ಅಹೋರಾತ್ರ ಬಾರ್ದು ಅವನು. ಯಾರು ಅಂತ ಅಹೋರಾತ್ರ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಇಡೀ ಕರ್ನಾಟಕ ಭಾರತ ದೇಶಕ್ಕೆ ಗೊತ್ತಾಗ್ತಾ ಇದೆ ಅಹೋರಾತ್ರ ಎಂತ ಅವ್ರು ಅಂತ. ನೋಡಿ ಇದು ಬಿಟ್ಬಿಟ್ರಪ್ಪ ಒಂದು ಅಂದ್ರೆ ಕಲ್ಲಿಗೆ, ಒಂದು ಕಲ್ಲಿಗೆ ಈ ಏಟ್ ಬಿದ್ದಿರನಂತ ಸುತಿ ಏಟ್, ಅದು ವಿಗ್ರಹ ಆಗೋದು ಆ ತರ ಕಲ್ಲಿಗೆ ಒಂದು ಏಟ್ ಬಿದ್ದಿದ್ದಕ್ಕೆ ಒಳ್ಳೆ ವಿಗ್ರಹ ಆಗ್ತಾ ಇದೆ ಭಾರತ ದೇಶದಲ್ಲಿ ಒಂದು ಕಲ್ಲು. ಆಯ್ತು ಬಂಗಾರ, ಒಳ್ಳೇದಾಗ್ಲಿ, ನಿಮ್ಮ ಆಶೀರ್ವಾದ ಇರ್ಲಿ. ನೀವೆಲ್ಲ ಇಲ್ಲ ಹೀಗೆ ನೀವು ಹಿರಿಯರು, ನಿಮ್ಮ ಆಶೀರ್ವಾದ ನಮ್ಗಿರ್ಲೆ. ಕೋಲಾರಕ್ಕೆ ಬಂದಾಗ ನಿನಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ದಯವಿಟ್ಟು ಹಾಗೇನಾದ್ರೂ ನಮ್ಗೆ ತಿಳುವಳಿಕೆ ಇಲ್ಲ ಏನಾದ್ರೂ ಕರೆ ಮಾಡಿದ್ರೆ ಸ್ವೀಕರಿಸಿ. ಈಗ ನಿಮ್ಮ ಹೆಸರು ಹೇಳಿ ನಾನು 11ವರೆಗೆ ಚಾಲನೆ ಕೊಡ್ತಾ ಇದ್ದೀನಿ ಕಾಡಲ್ಲಿ ಆ ಊರಿಗೆ ಹೋಗ್ಬಿಟ್ಟು. ಅದು ವಿಡಿಯೋ ಮಾಡಿ ಕಳಿಸು. ಆಯ್ತು ಅಹೋರಾತ್ರ ಅವರೇ, ನಿಮಗೂ ನಿಮ್ಮ ಕುಟುಂಬ ನಿಮ್ಮ ಸಂಘಟನೆ ನಿಮ್ಮ ಮಿತ್ರರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಬಂಗಾರ, ಥ್ಯಾಂಕ್ ಯು. ಆಯ್ತು ಅಹೋರಾತ್ರ ಅವರೇ, ನಮಸ್ತೆ. ಹೊಸದಾಗಿ ನಮ್ಮ ಗುರುಗಳ ಸಮಾನರಾದ ಅಹೋರಾತ್ರರವರು ಒಂದು ನಮಗೆ ಒಂದು ಮಾತೇಳಿದ್ರು. ನಮ್ಮ ಕಾರ್ಯಕ್ರಮಗಳು ನೋಡಿಬಿಟ್ಟು ಯಾವತ್ತು ಕೋತಿಗಳು ನಮ್ಮ ದೇಶದಲ್ಲಿ ಕಾಣೆಯಾಗುತ್ತೆ ಅವತ್ತು ಮಾನವ ಸಂಕುಲನವೇ ನಾಶವಾಗುತ್ತೆ. ದಯವಿಟ್ಟು ಇವತ್ತು ನೀವು ಹೋಗ್ಬಿಟ್ಟು ಕೋತಿಗಳಿಗೇನಾದರೂ ಕಾಯಕ ಮಾಡಿ ಅಂತ ನಮ್ಮ ಗುರು ಸಮಾನರಾದ ಅಹೋರ್ ಹತ್ರ ಅವ್ರು ಹೇಳಿದರು. ಅವ್ರ ಮಾತಿಗೆ ಬೆಲೆ ಕೊಟ್ಬಿಟ್ಟು ಇವತ್ತು ವಾನರ ಶ್ರೇಷ್ಠರಾದ ಕೋತಿಗಳಿಗೆ ನಾವು ಏನೋ ಅಳಿಲು ಸೇವೆ ಮಾಡ್ತಾ ಇದ್ದೀವಿ. ಈ ಸೇವೆ ಏನಿದ್ರು ಅಹೋರ್ ಹತ್ರವ್ರಿಗೆ ಸಲ್ಲಬೇಕು. ಅವ್ರಿಗೆ ಅವರ ಮಾರ್ಗದರ್ಶನದಂತೆ ನಾವುಗಳು ಈ ದಿನ ಈ ವಾನರ ಶ್ರೇಷ್ಠರಿಗೆ ರೊಟ್ಟಿ ಮತ್ತು ಕೆಲವು ತಿಂಡಿ ತಿನಿಸುಗಳನ್ನು ಕೊಡ್ತಾ ಇದ್ದೀವಿ. ಇದಕ್ಕೆ ಪ್ರೇರಣೆ ಅಹೋರಾತ್ರವರವರು. ಅಹೋರಾತ್ರವರೇ, ನೀವು ನಮಗೆ ತಿಳಿಸಿದ್ದೀವಿ, ನಿಮ್ಮ ಮಾತಿನಂತೆ ಈ ವಾನರ ಶ್ರೇಷ್ಠರಿಗೆ ನಮ್ಮ ಮಂಜುನಾಥರವರ ನೇತೃತ್ವದಲ್ಲಿ ಇವತ್ತು ಒಂದು ಕಾಯಕ ಅಳಿಲು ಸೇವೆ ಮಾಡ್ತಾ ಇದ್ವಿ. ಈ ಅಳಿಲು ಸೇವೆಯನ್ನು ಅಹೋರಾತ್ರವರ ಆದೇಶದ ಮೇರೆಗೆ ಮಾಡ್ತಾ ಇದ್ದೀವಿ. ಅಹೋರಾತ್ರವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ, ಇದು ನೋಡಿ ದೊಡ್ಡೂರು ಕರಪನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದಕ್ಕಂಥ ಒಂದು ಗುಡ್ಡಗಾಡು ಅರಣ್ಯ ಪ್ರದೇಶ ನೋಡಿ. ಇದು ಹೇರಳವಾಗಿ ಇಲ್ಲಿ ಜಿಂಕೆ ಮಲ ಕಾಡಿ ಹಂದಿಗಳಿದೆ. ಸುಮಾರು ಒಂದು 7-8 ವರ್ಷ 10 ವರ್ಷಗಳಿಂದ ನಾವು ಇಲ್ಲಿ ಜಿಂಕೆಗಳು ಹಂದಿಗಳು ಮತ್ತು ನವಿಲುಗಳಿಗೆ ನಾವೇ ನೋಡಿ ನಾವು ಮತ್ತು ಅರಣ್ಯ ಇಲಾಖೆಯವರು ಸೇರಿಕೊಂಡು ನೋಡಿ ಇಲ್ಲಿ ಗುಡ್ಡಗಾಡು ಇಲ್ಲಿ ಹೋಗೋಕ್ಕಾಗ್ತಾ ಇರಲಿಲ್ಲ. ನಾವೇ ಸ್ವಂತವಾಗಿ ದಾರಿ ಮಾಡಿಸಿ ಈ ಥರ ಪ್ರಾಣಿಗಳಿಗೆ ತೊಟ್ಟಿಗಳಿಡ್ತೀವಿ. ಈಗ ಬರಗಾಲ ಮತ್ತೆ ಪ್ರಾರಂಭವಾಗಿ ಇಲ್ಲೆಲ್ಲ ನೀರಿಲ್ದಿರೋದ್ರಿಂದ ಹಳ್ಳಿ ಕಡೆ ಬರ್ತಾ ಇದ್ದೇವೆ. ಹಂದಿಗಳು ನವಿಲುಗಳು ಮತ್ತು ಜಿಂಕೆಗಳು ಅವು ನಾಯಿಗಳಿಗೆ ತುತ್ತಾಗ್ತಾ ಇರೋದನ್ನು ನಮ್ಮ ತಂಡ ಗಮನಿಸಿ ಇವತ್ತಿಂದ ಈ ಅರಣ್ಯ ಪ್ರದೇಶದಲ್ಲಿ ನಾವೇ ನೋಡಿ ಈ ಥರ ತೊಟ್ಟಿಗಳನ್ನು ಇಟ್ಟಿದ್ದೀವಿ. ಸುಮಾರು ವರ್ಷಗಳಿಂದ ಕೆಲವರು ಕಳ್ಳರು ಅದನ್ನು ಕದ್ದುಕೊಂಡೋಗಿದ್ದಾರೆ, ಕೆಲವು ಇದ್ದಾವೆ. ಇರ್ತಕ್ಕಂಥ ತೊಟ್ಟಿಗಳಿಗೆ ಇವತ್ತಿಂದ ನೀರುಣಿಸುವ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಕೂತ್ಕೊಳ್ಳ್ರಿ ಜೈ. ನೋಡಿ ಬಂಧುಗಳೇ, ಇಲ್ಲಿ ತೊಟ್ಟಿ ಇಟ್ಟಿದ್ದೀವಿ, ನೀರು ಬಿಡ್ತಾ ಇದ್ದೀವಿ. ಇಲ್ಲೊಂದು ಕಲ್ಲು, ಈ ಕಲ್ಲು ಯಾತಕ್ಕಪ್ಪ ಅಂದ್ರೆ ಯಾರೋ ಅರಣ್ಯ ಇಲಾಖೆಯವರು ಯಾವುದೋ ವಿಚಾರಕ್ಕೋ ಇಲ್ಲ ನಾಮಫಲಕ ಬರೆಯಕ್ಕೆ ತಂದಿಟ್ಟಿದ್ರೆ ಇಲ್ಲಿ ಕುರಿ ಹಸು ಎಮ್ಮೆ ಮೇಸತಕ್ಕಂಥ ಬರ್ತಕ್ಕಂಥ ನಾಗರಿಕರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲೇ ಬಟ್ಟೆ ಒಗೆದು ಇದರಲ್ಲಿರೋ ನೀರನ್ನು ಖಾಲಿ ಮಾಡಿ ಇದರನ್ನ ಬಟ್ಟೆನ ತೇಲ್ ಹಾಕ್ಬಿಟ್ಟು ಗಲೀಜು ಮಾಡ್ತಾ ಇದ್ದಾರೆ. ಇಂಥ ಜನಗಳು ನಮ್ಮ ಇನ್ನೂ ಇದ್ದಾರೆ ಅನ್ನೋದಕ್ಕೆ ನನಗೆ ನೋವಾಗ್ತಾ ಇದೆ. ಅಲ್ಲಿ ನೋಡಿ ಇಲ್ಲೇ ನೀರಿದೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಹೊತ್ತು ಬಟ್ಟೆ ಒಗಿತಾರಂತೆ. ನಮ್ಮ ಕೆಲವರು ಬಂದು ದೂರು ಕೊಟ್ಟರು ನೋಡಿ, ಬಟ್ಟೆ ಒಗೆಯೋಕೆ ಇಲ್ಲಿ ಕಲ್ಲಾಕೊಂಡಿದ್ದಾರೆ. ಈ ಗುಡ್ಡಗಾಡು ಪ್ರದೇಶದಲ್ಲಿ ನೀರು ಸಿಗೋದೆ ಕಷ್ಟ ಅಂದರೆ ಆ ಪುಣ್ಯಾತ್ಮನಿಗೆ ಎಲ್ಲಿ ನೀರು ಸಿಕ್ಕಲ್ವಾ? ನೋಡಿ ಇದೊಂದು ತಪ್ಪು ಕೆಲಸ. ಇನ್ನೊಂದು ನೋಡಿ, ಇದು 3,500 ರೂಪಾಯಿ ಕೊಟ್ಟು ತೊಟ್ಟಿ ತಂದಿಟ್ಟಿದ್ವಿ. ತೊಟ್ಟಿ ತಂದಿಟ್ಟಿದ್ದಾಗ ಯಾರೋ ದುಷ್ಕರ್ಮಿಗಳು ಇದರಲ್ಲಿರೋ ಕಂಬಿಗೆ ಆಸೆ ಬಿದ್ದು ಈ ತೊಟ್ಟಿನ ಒಡೆದು ಬಿಸಾಕಿದ್ದಾರೆ. ಮನುಷ್ಯನಿಗೆ ದರಿದ್ರ ಅನ್ನೋದಿರುತ್ತೆ, ಈ ಥರ ಎಲ್ಲ ದರಿದ್ರ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನಾನೇ ಕೇಳಿದ್ರೆ ಒಂದು 500 ರೂಪಾಯಿ ಅವನಿಗೆ 100 ರೂಪಾಯಿ ಕೊಟ್ಟು ಬಿಡ್ತಾ ಇದ್ದೆ. ನೋಡಿ 3,000 ರೂಪಾಯಿ ವಸ್ತು ಹೋಯ್ತು,
ಇದನ್ನ ನೇತಕ್ಕೂ ಆಗಲ್ಲ. ಕಂಬಿಗೆ ಆಸೆ ಬಿದ್ದಿ ತರ ದುಷ್ಕರ್ಮಿಗಳು ಮಾಡಿದ್ದಾರೆ. ಮನೆ ಅಂದ್ಮೇಲೆ ಬಚ್ಚಲ ಮನೆಗಳು ಇದ್ದಾವೆ, ಇಂಥ ಬಚ್ಚಲ ಮನೆಗಳು ಈ ಅರಣ್ಯದಲ್ಲಿ ಇದ್ದಾವೆ ಅಂತ ನನಗೆ ಹೆಸರಿಕೆ ಆಗ್ತಾ ಇದೆ. ಇವರಿಗೆಲ್ಲ ದೇವ್ರು ಒಳ್ಳೆ ಬುದ್ಧಿ ಕೊಡಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ನೋಡಿ ಇನ್ನು ಈ ಕಡೆ ಎಲ್ಲ ಹೇರಳವಾಗಿದೆ ಪ್ರದೇಶ ನೋಡಿ, ಅಲ್ಲಿ ನೋಡಿ ಇದು ಸುಮಾರು ಸಾವಿರಾರು ಎಕರೆ ಇರತಕ್ಕಂಥ ಇದು ಅರಣ್ಯ ಪ್ರದೇಶ ನೋಡಿ, ಈ ಕಡೆ ಎಲ್ಲ ಕಾಣಿಸ್ತಾ ಇದೆ. ದಯವಿಟ್ಟು ಈ ಚಿತ್ರೀಕರಣನ ನಾನು ವಿನಂತಿ ಮಾಡ್ತೀನಿ ನೋಡೋರು, ಸರ್ಕಾರಕ್ಕೆ ಮುಟ್ಟೋವರೆಗೂ ಇದನ್ನು ಶೇರ್ ಮಾಡಿ. ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಅರಣ್ಯ ಸಚಿವ, ನೀರಾವರಿ ಸಚಿವರವರೆಗೂ ಶೇರ್ ಮಾಡಬೇಕು. ಯಾಕಂದರೆ ನನ್ನಂಥ ಅವರು ಒಬ್ಬರಿಗೆ ಕಾಯ್ಕ ಮಾಡೋಕ್ಕಾಗಲ್ಲ. ದಟ್ಟ ಅರಣ್ಯ ಪ್ರದೇಶ. ಈಗ ನೋಡಿ ನಾವು ಬೆಳಿಗ್ಗೆ 6:00 ಬಂದಿರೋರು, ಈಗ ಸಮಯ 8:00 ಮೀರ್ತಾ ಇದೆ, ಇನ್ನೂ ಆಗಿಲ್ಲ. ನೋಡಿ ಮಕ್ಕಳು ಎಲ್ಲ ಸ್ವಂತ ಕಾಯ್ಕ ಮಾಡ್ತಾ ಇದ್ದಾರೆ. ಇದು ಸರ್ಕಾರಗಳು ಮಾಡತಕ್ಕಂಥ ಕೆಲಸ, ಆದರೂ ನಾವು ಮಾನವೀಯ ದೃಷ್ಟಿಯಿಂದ ಪ್ರಾಣಿಗಳ ದಯೆಯಿಂದ ನಾವು ಮಾಡ್ತಾ ಇದ್ದೀವಿ. ನೋಡಿ ಇದೇನು ಚಿಕ್ಕ ಕೆಲಸ ಅಲ್ಲ, ಒಂದು ಮಧ್ಯಾಹ್ನ ಬೇಕಾಗುತ್ತೆ ಒಂದು ತೊಟ್ಟಿ ನೀರು ತಗೊಂಡು ಬಂದು ಇದು ಕಾಯ್ಕ ಮಾಡಬೇಕಾಗಿದ್ರೆ. ಒಂದು ಗುಡ್ಡಗಾಡು ಅರಣ್ಯ ಪ್ರದೇಶ ನೋಡಿ, ಇದು ಹೇರಳವಾಗಿ ಇಲ್ಲಿ ಜಿಂಕೆ, ಮಲ ಕಾಡಿ ಹಂದಿಗಳಿದೆ. ಸುಮಾರು ಒಂದು 7-8 ವರ್ಷ 10 ವರ್ಷಗಳಿಂದ ನಾವು ಇಲ್ಲಿ ಜಿಂಕೆಗಳು, ಹಂದಿಗಳು ಮತ್ತು ನವಿಲುಗಳಿಗೆ ನಾವೇ ನೋಡಿ, ನಾವು ಮತ್ತು ಅರಣ್ಯ ಇಲಾಖೆಯವರು ಸೇರಿಕೊಂಡು ನೋಡಿ, ಇಲ್ಲಿ ಗುಡ್ಡಗಾಡು ಇಲ್ಲಿ ಹೋಗೋಕ್ಕಾಗ್ತಾ ಇರಲಿಲ್ಲ. ನಾವೇ ಸ್ವಂತವಾಗಿ ದಾರಿ ಮಾಡಿಸಿ ಈ ಥರ ಪ್ರಾಣಿಗಳಿಗೆ ತೊಟ್ಟಿಗಳಿಡ್ತೀವಿ. ಈಗ ಬರಗಾಲ ಮತ್ತೆ ಪ್ರಾರಂಭವಾಗಿ ಇಲ್ಲೆಲ್ಲ ನೀರು ಇಲ್ದಿರೋದ್ರಿಂದ ಹಳ್ಳಿ ಕಡೆ ಬರ್ತಾ ಇದ್ದೇವೆ. ಹಂದಿಗಳು, ನವಿಲುಗಳು ಮತ್ತು ಜಿಂಕೆಗಳು ಅವು ನಾಯಿಗಳಿಗೆ ತುತ್ತಾಗ್ತಾ ಇರೋದನ್ನು ನಮ್ಮ ತಂಡ ಗಮನಿಸಿ ಇವತ್ತಿಂದ ಈ ಅರಣ್ಯ ಪ್ರದೇಶದಲ್ಲಿ ನಾವೇ ನೋಡಿ ಈ ಥರ ತೊಟ್ಟಿಗಳನ್ನು ಇಟ್ಟಿದ್ದೀವಿ. ಸುಮಾರು ವರ್ಷಗಳಿಂದ ಕೆಲವರು ಕಳ್ಳರು ಅದನ್ನು ಕದ್ದುಕೊಂಡೋಗಿದ್ದಾರೆ, ಕೆಲವು ಇದ್ದಾವೆ. ಇರ್ತಕ್ಕಂಥ ತೊಟ್ಟಿಗಳಿಗೆ ಇವತ್ತಿಂದ ನೀರುಣಿಸುವ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ.